ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 180. ನನ್ನ ಸಹೋದರರುಗಳಲ್ಲಿ ಮತ್ತು ದೊಡ್ಡ ಕೂಟಗಳಲ್ಲಿ ನಾನು ನಿಷ್ಠಾಪೂರ್ವಕವಾಗಿ ನಿಮ್ಮನ್ನು ಧೂಳಿನಿಂದ ಜಾಡಿಸಿಕೊಳ್ಳಿರಿ. ನನ್ನ ಜನರೇ, ನಿಮ್ಮ ಅಂದವಾದ ಉಡುಪುಗಳನ್ನು ಧರಿಸಿಕೊಳ್ಳಿರಿ. ಇಷಯನ ಮಗನ ಮೂಲಕ, ಅಂದರೆ ನಜರೇತಿನ ಏಸುವಿನ ಮೂಲಕ ದೇವರು ನಿಮಗೆ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಓ ಇಸ್ರಾಯೇಲ್ಯರೇ, ಆತನು ನಮ್ಮ ಪಿತೃಗಳಲ್ಲಿ ಆಶೀರ್ವದಿಸಲ್ಪಟ್ಟ ಈ ಲೋಕದ ರಾಷ್ಟ್ರಗಳ ಮಧ್ಯದಲ್ಲಿಯೂ ಮಹತ್ಕಾರ್ಯಗಳನ್ನು ಮಾಡಲಿ. ಸಹಸ್ರಾರು ಜನರು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವುದಕ್ಕಾಗಿ ನಾನು ದೇವರನ್ನು ಬಹಳವಾಗಿ ಸ್ತುತಿಸುತ್ತೇನೆ. ಅನೇಕರು ಇಸ್ರಾಯೇಲಿನ ಅರ್ಹ ಮಕ್ಕಳು ಮತ್ತು ದೇವರ ಕೃಪಾಕಾಲಕ್ಕಾಗಿ ಕಾಯುತ್ತಿದ್ದಾರೆ ಮತ್ತು ಹಂಬಲಿಸುತ್ತಿದ್ದಾರೆ. ರಷ್ಯಾದಲ್ಲಿರುವ ರಕ್ಷಣೆಯನ್ನು ಬಯಸುವ ಸಹೋದರರ ಹೆಸರಿನಲ್ಲಿ ನಾನು ನಿಮ್ಮನ್ನು ಅಂಗಲಾಚಿ ಬೇಡಿಕೊಳ್ಳುವುದೇನೆಂದರೆ, ಅವರು ಎಲ್ಲಿಯೇ ಇರಲಿ ಮೌನವಾಗಿರದೆ ಇಮ್ಮಾನುವೇಲನು ನಮ್ಮ ಸಂಗಡಲೂ ಇರುವ ತನಕ, ಯಹೋವನು ತನ್ನನ್ನು ಮತ್ತು ಆತನ ವಾಸಸ್ಥಳವನ್ನು ತೋರಿಸುವ ತನಕ ಅವರು ಸಮಾಲೋಚನೆಗಳನ್ನು ನೀಡಲಿ ಮತ್ತು ಧೈರ್ಯವಾಗಿ ಮಾತನಾಡಲಿ. ಇವುಗಳು ಬಲು ದೂರದಿಂದ ಬರೆದ ನನ್ನ ನಮ್ರತೆಯ ಮಾತುಗಳಾಗಿವೆ. ಜೋಸೆಫ್ ರಾಬಿನೋವಿಚ್. ಈ ಗಣನೀಯ ಜಾಗೃತಿಯೊಂದಿಗೆ ಇದೇ ರೀತಿಯ ಚಳುವಳಿಯೊಂದು ಸೈಬೀರಿಯಾದಲ್ಲಿ ಪ್ರಗತಿಯಲ್ಲಿದೆ. ಅದರ ಬಗ್ಗೆ ಪ್ರೆಸ್ಬಿಟೇರಿಯನ್ ವಿಟ್ನೆಸ್ ಎಂಬ ಪತ್ರಿಕೆಯಲ್ಲಿ ಮುಂದಿನ ಪರಿಗಣನೆಯಿಂದ ಪ್ರಕಟಗೊಂಡಿದೆ. ಹಿಮಭರಿತ ಸೈಬೀರಿಯಾದಿಂದ ಸುವಾರ್ತಾ ಚಳುವಳಿಯ ಬಗ್ಗೆ ಸುದ್ದಿಯೊಂದು ಬರುತ್ತಿದ್ದು, ಅದು ರಾಬಿನೋವಿಚ್ ರವರ ಚಳುವಳಿಯಂತಿರಬಹುದೇ ಆಗಿದೆ. ಅದರ ನಾಯಕ ಒಬ್ಬ ಪೋಲ್ಯಾಂಡ್ನ ದೇಶದ ಯಹೂದಿ ಜೇಕಬ್ ಎಂಬಾತನು. ಆತನು 20 ವರ್ಷಗಳ ಹಿಂದೆ ತನ್ನ ಸ್ವಂತ ಆಲೋಚನೆಯಿಂದ ದಾವೀದನ ಮಗನಾದ ನಜರೇತಿನ ಏಸುವೇ ನಿಜವಾದ ರಕ್ಷಕನೆಂಬ ತೀರ್ಮಾನಕ್ಕೆ ಬಂದನು. ಯಹೂದ್ಯ ಧರ್ಮಶಾಸ್ತ್ರದ ಕಟ್ಟಾ ಅನುಯಾಯಿಗಳು ಆತನು ಸೈಬೀರಿಯಾಕ್ಕೆ ಸಾಗ ಹಾಕಿದರು. ಅಲ್ಲಿ ಆತನು 15 ವರ್ಷಗಳ ಕಾಲ ಕಠಿಣವಾದ ದುಡಿಮೆ ಮಾಡಿದನು. ಗಡಿಪಾರಾದುದರಲ್ಲಿ ತಮ್ಮ ಸಹಚರರ ವಿಶ್ವಾಸವನ್ನು ಜಾಗೃತಿಗೊಳಿಸುವ ಕಾರ್ಯಕ್ಕೆ ದುಡಿದನು. ಅದನ್ನು ಅವರು ಬಹಳ ಮಟ್ಟಿಗೆ ಗಮನ ಕೊಡದೆ ಹೋದರು. ಅವರು ವ್ಯಾಪಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಟೋಮ್ಸೋಕ್ ಎಂಬಲ್ಲಿ ಆತನಿಗೆ ದೊರೆತ ಬೇಡವಾದ ಅಂಚೆ ಪತ್ರಗಳಲ್ಲಿ ಆತನಿಗೆ ರಾಬಿನೋವಿಚ್ರವರ ಕರಪತ್ರವೊಂದು ದೊರಕಿತು. ಆತನು ಕೂಡಲೇ ಅವರನ್ನು ಸಂಪರ್ಕಿಸಿದನು. ಆತನು ಅವರ ದೃಷ್ಟಿಕೋನವನ್ನು ದ ವಾಯ್ಸ್ ಆಫ್ ಒನ್ ಕ್ರಾಯಿಂಗ್ ಇನ್ ವೈಲ್ಡರ್ನೆಸ್, ಅರಣ್ಯ ರೋಧನದಲ್ಲಿ ಒಂದು ಧ್ವನಿ ಎಂಬ ಕರಪತ್ರದ ಮೂಲಕ ಪ್ರಸಾರ ಮಾಡುವುದರಲ್ಲಿ ಕಾರ್ಯನಿರತನಾದನು. ನೂತನ ಒಡಂಬಡಿಕೆಯ ಡೆಲಿಚ್ ರವರ ಭಾಷಾಂತರವನ್ನು ಓದಿ ಅಧ್ಯಯನ ಮಾಡುವುದರಲ್ಲಿ ಸೈಬೀರಿಯಾದ ಯಹೂದಿಗಳು ತಮ್ಮನ್ನು ತೊಡಗಿಸಿಕೊಂಡರು. ಸುಮಾರು 36,000 ಪ್ರತಿಗಳು ಈ ರೀತಿಯಾಗಿ ಉಪಯೋಗಿಸಲ್ಪಟ್ಟು ಅದು ಈ ರೀತಿಯಾಗಿ ಹೇಳಲಾಗಿದೆ. ಇಸ್ರಾಯೇಲಿಗೆ ದೇವರ ಕೃಪೆಯ ಹಿಂದಿರುಗುವಿಕೆಯ ಗಣನೀಯ ಸೂಚನೆಗಳನ್ನು ನಾವು ಕಾಣುತ್ತೇವೆ. ಅವರನ್ನು ಇತರೆ ದೇಶಗಳಿಂದ ಬಹಳಷ್ಟು ಕಿರುಕುಳಗಳನ್ನು ನೀಡಿ ಹೊರಹಾಕಿದ್ದು, ಅವರನ್ನು ಸ್ವೀಕರಿಸುವಂತೆ ಪ್ಯಾಲೆಸ್ತೀನನ್ನು ತೆರೆದಿದ್ದು, ಅವರನ್ನು ಆ ಸ್ಥಳಕ್ಕೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ಅಭಿವೃದ್ಧಿಗೆ ಮತ್ತು ಸಹಾಯಕ್ಕೆ ಪರೋಪಕಾರಿ ಸಾಹಸೋದ್ಯಮಗಳ ಮಾರ್ಗದಲ್ಲಿ ವಿಶೇಷ ಸಂಸ್ಥಾನಗಳಿಗೆ ಆಹ್ವಾನಿಸಿದ್ದು, ಮತ್ತು ಈ ಮಹತ್ವಪೂರ್ಣ ಚಳುವಳಿಯು ಇಸ್ರಾಯೇಲ್ಯರ ಕುರುಡುತನವನ್ನು ಬದಲಾಯಿಸುವುದರ ಪ್ರಾರಂಭವೂ ಆಗಿದೆ. ಈಗ ಇವೆಲ್ಲವೂ ದೇವರಿಂದಾಯಿತು ಎಂಬುದು ಸ್ಪಷ್ಟವಾಗಿದೆ. ಶಾರೀರಿಕ ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಈ ಕಾರ್ಯದಲ್ಲಿ ಮಾತ್ರವಲ್ಲದೆ ಆತ್ಮೀಕ ಇಸ್ರಾಯೇಲ್ಯರನ್ನು ಒಟ್ಟುಗೂಡಿಸುವ ಮಹಾಸುಗ್ಗಿಯ ಕಾರ್ಯದಲ್ಲಿ ಈ ಹೊರಹಾಕಲ್ಪಟ್ಟ ಹೆಸರು ಮಾತ್ರ ಸಭೆಗೆ, ಅಂದರೆ ನಾಮಾಂಕಿತ ಸಭೆಗೆ ಪಾರುಪತ್ಯವನ್ನು ಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ಈಗ ಪ್ರಗತಿಯಲ್ಲಿರುವ ಈ ಎರಡೂ ಮಹಾಕಾರ್ಯಗಳಲ್ಲಿ
ಎರಡು ಮಾತ್ರ ಕ್ರೈಸ್ತ ಪ್ರಪಂಚದ ವಿವಿಧ ಸಂಸ್ಥೆಗಳನ್ನು ನಿಶ್ಚಿಂತವಾಗಿ ಪಕ್ಕಕ್ಕೆ ಸರಿಸಲಾಗಿದೆ. ಆತನ ಸ್ವಂತ ಸಮಯ ಮತ್ತು ರೀತಿಯಲ್ಲಿ ಮತ್ತು ನೂತನ ನಮ್ರ ಮತ್ತು ಬಿರುದು ಬಾವಲಿಗಳಿಲ್ಲದ ಸಾಧನೆಗಳನ್ನು ಯಹೂದ್ಯ ಸುಗ್ಗಿಯಲ್ಲಿದ್ದಂತೆ ದೇವರು ತನ್ನ ಮಹಾಕಾರ್ಯವು ಸಫಲವಾಗುವಂತೆಯೂ ಅಭಿವೃದ್ಧಿ ಹೊಂದಿಕೊಳ್ಳುವಂತೆಯೂ ಮಾಡಿದ್ದಾನೆ ಎಂಬುವಂಥದ್ದೇ.